अंकले स्वागता। पढ़ना है जी, पढ़ना है, हमको ऊपर चढ़ना है। ಎಲ್ಲೂ ಕೇಳುತ್ತರಿದೆಯಾ? ಹಿಂದಿನ ಭಾಗದಲ್ಲಿ ಇದೇ ಮೊದಲನೇ ಪಾಠವನ್ನು ಹೇಗೆ ಓದೋದು ಅಂತ ಕಲ್ತ್ಕೊಂಡಿದ್ವಿ ಅಲ್ವಾ? ಅಭ್ಯಾಸ ಮಾಡಿದಿರಲ್ಲ, ಈ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ನಿಮಗೆ. ಇವಾಗ ಶುರು ಮಾಡೋಣ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಮಾಡಿರ್ತೀರಾ, ಯಾಕೆ ನಾವು ಓದಬೇಕು ಅಂತ? ಕರೆಕ್ಟ್, ಯಾಕೆ ಓದಬೇಕು? ನಾಳೆ ನಾವು ಒಂದು ಎತ್ತರ ಸ್ಥಾನಕ್ಕೆ ಬರಬೇಕು, ಇಲ್ಲ ನಮಗೆ ಸ್ವಲ್ಪ ನಾಲೆಜ್ ಜ್ಞಾನ ಬೆಳಿಬೇಕು ಅಂದರೆ ಈಗ ಸ್ವಲ್ಪ ಸ್ವಲ್ಪವಾಗಿ ಇದೆಲ್ಲ ಓದಿ ಮನಸ್ಸನ್ನು ಕ್ರಮಿಸ್ಕೊಂಡು ಅರ್ಥ ಮಾಡಿಕೊಂಡು ಅಧ್ಯಾಪಕರು ಏನು ಹೇಳ್ತಾರೋ ಅದೆಲ್ಲ ಕೇಳಿಕೊಂಡು ಇವತ್ತು ಓದಿದ್ರೆ ತುಂಬ ಸುಲಭ ಆಗುತ್ತೆ ನಿಮಗೆ. ಜೀವನದಲ್ಲಿ ನಾವು ನೀರು ಬರೋಕ್ಕೆ ತುಂಬ ಉಪಯೋಗವಾಗಿರುತ್ತೆ ಇವತ್ತು ಓದಿದ್ರೆ. ಚಿಕ್ಕ ವಯಸ್ಸಲ್ಲಿ ಇವಾಗ ಏನು ಓದ್ತೀವೋ ನಾವು ಅದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿ ಮನ್ಸೊಳಗಿರುತ್ತೆ. ಅದಕ್ಕೆ ಇವಾಗ ಕಷ್ಟಪಟ್ಟು ಚೆನ್ನಾಗಿ ಓದಿ ಚೆನ್ನಾಗಿ ಪರೀಕ್ಷೆ ಬರೆದು ಮಾಡಿಬಿಟ್ರೆ ಆಟ ಇದ್ದೇ ಆಮೇಲೆ ಆಟ ಆಡ್ಕೋಬೋದು. ರಜಾ ಬರುವಾಗ ನಾವು ಖಂಡಿತ ಆಟ ಆಡ್ಕೋಬೋದು. ಪರೀಕ್ಷೆ ಅಂತ ಬರುವಾಗ ಇಲ್ಲ ಡೈಲಿ ಸ್ವಲ್ಪ ಸ್ವಲ್ಪವಾಗಿ ಓದಿ ಇಟ್ಕೊಂಡು ಚೆನ್ನಾಗಿ ಪರೀಕ್ಷೆ ಬರೆದ್ಬಿಟ್ರೆ ತುಂಬ ಸುಲಭ ಆಗುತ್ತೆ. ಚಂದ್ರಪಾಲ್ ಸಿಂಗ್ ಯಾದವ್ ಮಯಂಕು ಅವರು ಕೂಡ ನಮ್ಗೆ ಅದೇ ಹೇಳ್ಕೊಡ್ತಾರೆ. ಯಾಕೆ ಓದಬೇಕು, ಓದೋದ್ರಿಂದ ಏನು ಉಪಯೋಗ ಅಂತ ಈ ಕವಿತೆಯಲ್ಲಿ ಹೇಳ್ಕೊಡ್ತಾರೆ. ಏನು ಅಂತ ನೋಡೋಣ, ಶುರು ಮಾಡೋಣ. ಶುರು ಪಢ್ನಾ ಹೇ ಜಿ, ಪಢ್ನಾ ಹೇ, ಓದ್ಬೇಕ್ರಿ, ಓದ್ಬೇಕು, ಪಢ್ನಾ ಓದ್ಬೇಕು, ಓದ್ಬೇಕ್ರಿ, ಓದ್ಬೇಕು, ಹಮ್ಕೋ ಊಪರ್ ಚಡ್ನಾ ಹೇ, ನಾವು ಎತ್ತರದ ಬೆಳಿಬೇಕು, ಊಪರ್ ಎತ್ತರ, ಹಮ್ಕೋ ಊಪರ್ ಚಡ್ನಾ ಹೇ, ಥೋಡೇ ದಿನ ಕಿ ಬಾತ್ ಔರ್ ಹೇ, ಇನ್ನು ಸ್ವಲ್ಪ ದಿವಸದ ಮಾತು ಅಷ್ಟೇ, ಥೋಡೇ ದಿನ ಸ್ವಲ್ಪ ದಿವಸ, ಬಾತ್ ಮಾತು, ಥೋಡೇ ದಿನ ಕಿ ಬಾತ್ ಔರ್ ಹೇ, ಜಮ್ಕರ್ ಖೂಬ್ ಪಡೆಂಗೇ ಹಮ್, ಜಮ್ಕರ್ ಅಂದ್ರೆ ದೃಢತೆಯಿಂದ, ಖೂಬ್ ಪಡೆಂಗೇ ಹಮ್, ಖಂಡಿತ ಓದೋಣ, ದೃಢತೆಯಿಂದ ಖಂಡಿತ ಓದೋಣ ನಾವು, ಹಮ್ ನಾವು, ಇಮ್ತಿಹಾನ್ ಮೇ ತಾಳ್ ಠೋಂಕ್ ಕರ್ ಕುಶ್ತಿ ಖೂಬ್ ಲಡೆಂಗೇ ಹಮ್, ಇಮ್ತಿಹಾನ್ ಪರೀಕ್ಷೆ, ಇಮ್ತಿಹಾನ್ ಮೇ ತಾಳ್ ಠೋಂಕ್ ಕರ್ ಕುಶ್ತಿ ಖೂಬ್ ಲಡೆಂಗೇ ಹಮ್, ಕುಸ್ತಿಯಲ್ಲಿ ಚೆನ್ನಾಗಿ ಕೈ ಕಾಲೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಫುಲ್ ರೆಡಿಯಾಗಿ ಹೋಗ್ತಾರಲ್ಲ ಆ ತರ, ಇಮ್ತಿಹಾನ್ ಅನ್ನೋ ಗುಸ್ತಿನ ಫುಲ್ ಅಗ್ರೇಡಿಯಾಗಿ ಹೋಗಿ ಚೆನ್ನಾಗಿ ಮಾಡ್ಬಿಡ್ಬೋಣ. ಪಾಸ್ ಇಮ್ತಿಹಾನ್ ಕರ್ನಾ ಹೇ, ಇಮ್ತಿಹಾನ್ ಪರೀಕ್ಷೆ ಪಾಸ್ ಮಾಡ್ಬೇಕು, ಪಢ್ನಾ ಹೇ ಜಿ, ಪಢ್ನಾ ಹೇ, ಪರೀಕ್ಷೆನ ಚೆನ್ನಾಗಿ ಮಾಡಿ ಪಾಸ್ ಮಾಡ್ಬೇಕಂದ್ರೆ ಓದ್ಲೇಬೇಕು. ಇವಾಗ ಎರಡನೇ ಭಾಗ, ಫಿರ್ ಗರ್ಮಿ ಕಿ ಚುಟ್ಟಿ ಹೋಗಿ, ಗರ್ಮಿ ಬೇಸಿಗೆ, ಫಿರ್ ಗರ್ಮಿ ಕಿ ಚುಟ್ಟಿ ಹೋಗಿ, ಓದಿ ಪರೀಕ್ಷೆ ಬರೆದು ಮುಗಿಸ್ಬಿಟ್ರೆ ಬೇಸಿಗೆ ರಜಾ ಬರುತ್ತೆ, ಹೋಗೆ ಮೌಜ್ ಮಜೆಕೆ ದಿನ್, ಹಾಗೇನು ಆಟ ಮಜಾ ಮಾಡೋದು, ಪಿಕ್ಚರ್ ಹೋಗಿ ಪಿಕ್ನಿಕ್ ಹೋಗಿ, ಪಿಕ್ಚರ್ ನೋಡೋಣ ಪಿಕ್ನಿಕ್ ಹೋಗೋಣ, ಹೋಗೆ ತಬ್ ಮಸ್ತಿಕೆ ದಿನ್, ತಬ್ ಆಗ, ಹೋಗೆ ಹೋಗೆ ತಬ್ ಮಸ್ತಿಕೆ ದಿನ್, ಆಗ ಮಜಾ ಮಾಡೋ ದಿವಸನೇ. ಯಾವಾಗದು? ಪರೀಕ್ಷೆ ಚೆನ್ನಾಗಿ ಬರ್ದಿ ಚೆನ್ನಾಗಿ ಪಾಸ್ ಆದ್ಮೇಲೆ ರಜಾ ಬರುವಾಗ ಚೆನ್ನಾಗಿ ಮಸ್ತಿ ಮಾಡ್ಬೋದು ಅವಾಗ. ಮೆಹನತ್ ಸೇ ಕ್ಯಾ ಡರ್ನಾ ಹೇ, ಮೆಹನತ್ ಪರಿಶ್ರಮ, ಮೆಹನತ್ ಸೇ ಕ್ಯಾ ಡರ್ನಾ ಹೇ, ಪರಿಶ್ರಮದಿಂದ ಏನ್ ಯಾಕೆ ಭಯ ಪಡ್ಬೇಕು? ಪಢ್ನಾ ಹೇ ಜಿ, ಪಢ್ನಾ ಹೇ, ಓದ್ಬೇಕ್ರಿ, ಓದ್ಬೇಕು. ಮೂರನೇ ಭಾಗ, ಪಾಪಾ ಮಮ್ಮಿ ಸೇ ಲೇನೆ ಹೇ, ಫಿರ್ ತೋ ಹಮ್ಕೋ ಖೂಬಿನ, ಪಾಪಾ ಮಮ್ಮಿ ಅಪ್ಪ ಅಮ್ಮ ಸೇ ಲೇನೆ ಹೇ, ಅವಾಗ ಪರೀಕ್ಷೆ ಮುಗ್ದಾದ್ಮೇಲೆ ನಾವೇನ್ ತಗೋಬೇಕು ಅಮ್ಮ ಅಪ್ಪ ಹತ್ರ? ಖೂಬ್ ಇನಾಮ್, ಇನಾಮ್ ಅಂದ್ರೆ ಬಹುಮಾನ, ಒಳ್ಳೆ ಬಹುಮಾನ ಕೊಡ್ತಾರೆ. ನಾವು ಪರೀಕ್ಷೆ ಚೆನ್ನಾಗಿ ಬರೆದು ಚೆನ್ನಾಗಿ ಪಾಸ್ ಆದ್ರೆ ಒಳ್ಳೆ ಬಹುಮಾನ ಕೊಡ್ತಾರೆ ಅಮ್ಮ ಅಪ್ಪ.
मेहनत करने वालों की तो सदा मदद करते भगवान। मेहनत अंदर परिश्रम अंतर कर, मेहनत करने वालों की तो मेहनत परिश्रम करने वालों ಮಾಡೋವರು ಸದಾ ಯಾವಾಗ್ಲೂ ಮದತ್ ಉಪಕಾರ ಕರ್ತೇ ಭಗವಾನ್, ಭಗವಾನ್ ದೇವರು, ದೇವರು ಯಾವಾಗ್ಲೂ ಕಷ್ಟಪಟ್ಟು ಓದಿದವರಿಗೆ ಖಂಡಿತ ಉಪಕಾರ ಮಾಡ್ತಾರೆ. ಜೀವನ್ ಪಥ್ ಪರ್ ಬಢನಾ ಹೇ, ಪಢನಾ ಹೇ ಜೀ, ಪಢನಾ ಹೇ. ಜೀವನ್ ಜೀವನ, ಪಥ್ ಮಾರ್ಗ, ಜೀವನ ಅನ್ನುವ ಮಾರ್ಗದಲ್ಲಿ ಎತ್ತರ ಹತ್ತಬೇಕು, ಅದಕ್ಕೇನ್ ಮಾಡ್ಬೇಕು? ಪಡನಾ ಹೇ ಜೀ, ಪಡನಾ ಹೇ. ಅದಕ್ಕೂ ಓದ್ಲೇಬೇಕ್ರಿ, ಓದ್ಬೇಕು. ಅದಕ್ಕೆ ಈ ಕವಿತೆಯಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಓದುದು ಈ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಓದೋದು ನಮ್ಗೆ ಎಷ್ಟು ಉಪಯೋಗ ಮತ್ತು ಎಷ್ಟು ಮುಖ್ಯ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಗೆ. ಖಂಡಿತ ಆಟ ಆಡ್ಬೇಕು, ಮಜಾ ಮಾಡ್ಬೇಕು. ಆದ್ರೆ ಯಾವಾಗ ಆಟ ಆಡ್ಬೇಕು, ಯಾವಾಗ ಓದ್ಬೇಕು ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಅಮ್ಮ ಅಪ್ಪನೂ ನಮ್ಮನ್ ಬೈಯಲ್ಲ, ಪರೀಕ್ಷೆನು ಚೆನ್ನಾಗಿ ಬರಿತೀವಿ. ಚೆನ್ನಾಗಿ ಬರೆದ್ರೆ ನಮಗೂ ಸಂತೋಷ ಆಗುತ್ತೆ, ನಮ್ಮ ಅಧ್ಯಾಪಕರಿಗೂ ಸಂತೋಷ ಆಗುತ್ತೆ, ನಾಳೆ ನಮಗೆ ಜೀವನ ನಡೆಸಕ್ಕೆ ಅದಕ್ಕೂ ಸುಲಭ ಆಗುತ್ತೆ, ಜ್ಞಾನನೂ ಪಡೆದಿರ್ತೀವಿ. ಅದಕ್ಕೆ ಇವತ್ತಿಂದ ಒಳ್ಳೆ ಮಕ್ಕಳಾಗಿ ಸ್ವಲ್ಪ ಸ್ವಲ್ಪ ಡೈಲಿ ಓದಿ ಪರೀಕ್ಷೆ ಚೆನ್ನಾಗಿ ಬರಿಬೇಕು. ಮರ್ತು ಹೋಗ್ಬೇಡಿ ಈ ಕವಿತೆ ಯಾರು ಬರೆದಿದ್ದಾರೆ ಅಂತ. ಯಾರು ಬರೆದಿದ್ದಾರೆ? ಕವಿ ಹೆಸರೇನು? ಚಂದ್ರಪಾಲ್ ಸಿಂಗ್ ಯಾದವ್ ಮಯಂಕ್ ಅಂತ ಕವಿ ಹೆಸರು. ಅವರೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಈ ತರ ಮಾಡ್ಬೇಕು ಅಂತ. ಅಮ್ಮ ಅಪ್ಪ ಅಧ್ಯಾಪಕರು ಎಲ್ಲರೂ ಹೇಳ್ಕೊಡ್ತಾರೆ, ಇವರು ಅದೇ ಹೇಳ್ಕೊಟ್ಟಿದ್ದಾರೆ. ಮುಂದಿನ ಭಾಗದಲ್ಲಿ ನಿಮಗೆ ಭೇಟಿ ಆಗ್ತೀನಿ, ಅಲ್ಲಿ ತನಕ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಡು, ಮುಂದಿನ ಭಾಗದಲ್ಲಿ ಅಭ್ಯಾಸ ಮಾಡೋಕ್ಕೆ ಸುಲಭ ಆಗುತ್ತೆ. ನಮಸ್ಕಾರ.